ಭಾರತದಲ್ಲಿ ಪಾಕಿಸ್ತಾನ ಚಿತ್ರಗಳಿಗೆ ಬೇಡಿಕೆ ಅಷ್ಟಾಗಿ ಇಲ್ಲ, ಆದರೆ ಭಾರತೀಯ ಚಿತ್ರಗಳಿಗೆ ಪಾಕ್ ದೇಶದಲ್ಲಿ ತುಂಬಾ ಬೇಡಿಕೆ ಇದೆ. ಅದರಲ್ಲೂ ಬಾಲಿವುಡ್ ಸಿನಿಮಾಗಳು ಬಿಡುಗಡೆಯಾದ್ರೆ ಪಾಕ್ ಪ್ರಜೆಗಳು ಮುಗಿಬಿದ್ದು ನೋಡ್ತಾರೆ. ಈ ವರ್ಷ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ ಚಿತ್ರಗಳು ಯಾವುದಿರಬಹುದು ಎಂಬ ಕುತೂಹಲಕ್ಕೆ ಈಗ ಉತ್ತರ ಸಿಕ್ಕಿದೆ. 2018 ವರ್ಷ ನೆರೆ ರಾಷ್ಟ್ರ ಪಾಕಿಸ್ತಾನದಲ್ಲಿ ಯಾವ ಚಿತ್ರದ ಬಗ್ಗೆ ತಿಳಿಯಲು ಗೂಗಲ್ನಲ್ಲಿ ಅತಿ ಹೆಚ್ಚು ಸರ್ಚ್ ಮಾಡಲಾಗಿದೆ ಎಂಬುದನ್ನ ಬಹಿರಂಗಪಡಿಸಲಾಗಿದೆ. ನಿರೀಕ್ಷೆಯಂತೆ ಬಾಲಿವುಡ್ ಸಿನಿಮಾಗಳೇ ಇಲ್ಲಿ ಹೆಚ್ಚು ಸ್ಥಾನ ಪಡೆದುಕೊಂಡಿರೋದು. ಹಾಗಿದ್ರೆ ಪಾಕಿಸ್ತಾನದಲ್ಲಿ ಈ ವರ್ಷ ಅತಿ ಹೆಚ್ಚು ಸದ್ದು ಮಾಡಿದ ಭಾರತೀಯ ಚಿತ್ರ ಯಾವುದು ಎಂದು ತಿಳಿಯೋಣ. ಸಲ್ಮಾನ್ ಖಾನ್, ಅನಿಲ್ ಕಪೂರ್, ಜಾಕ್ವೆಲಿನ್ ಫರ್ನಾಂಡಿಸ್, ಬಾಬಿ ಡಿಯೋಲ್, ಡೈಸಿ ಶಾ ಅಭಿನಯದ ರೇಸ್ 3 ಸಿನಿಮಾ ಪಾಕಿಸ್ತಾನದಲ್ಲಿ ಹೆಚ್ಚು ಸರ್ಚ್ ಆಗಿದೆ. ಜೂನ್ 15, 2018 ಈ ಸಿನಿಮಾ ಜಗತ್ತಿನಾದ್ಯಂತ ಬಿಡುಗಡೆಯಾಗಿತ್ತು. ಸಂಜಯ್ ದತ್ ಬಯೋಪಿಕ್ ಸಿನಿಮಾ ಸಂಜು ಚಿತ್ರದ ಬಗ್ಗೆಯೂ ಪಾಕ್ ಪ್ರಜೆಗಳು ಹೆಚ್ಚು ಹುಡುಕಾಡಿದ್ದಾರೆ. ಈ ಚಿತ್ರದಲ್ಲಿ ಸಂಜಯ್ ದತ್ ಅವರ ವೈಯಕ್ತಿಕ ಜೀವನದ ಹಲವು ವಿಷಯಗಳನ್ನು ತೋರಿಸಲಾಗಿತ್ತು. ರಾಜ್ಕುಮಾರ್ ಹಿರಾನಿ ನಿರ್ದೇಶನ ಮಾಡಿದ್ದ ಈ ಚಿತ್ರದಲ್ಲಿ ರಣಬೀರ್ ಕಪೂರ್ ಸಂಜಯ್ ದತ್ ಪಾತ್ರವನ್ನ ನಿರ್ವಹಿಸಿದ್ದರು. 2012 ಬಿಡುಗಡೆಯಾಗಿದ್ದ ಏಕ್ತಾ ಟೈಗರ್ ಸಿನಿಮಾದ ಮುಂದುವರೆದ ಭಾಗ ಟೈಗರ್ ಜಿಂದಾ ಹೇ 2017 ರಿಲೀಸ್ ಆಗಿತ್ತು. ಹಾಗಿದ್ದರೂ ಈ ವರ್ಷ ಈ ಸಿನಿಮಾದ ಬಗ್ಗೆ ಪಾಕಿಸ್ತಾನದಲ್ಲಿ ಹೆಚ್ಚು ಜನ ಹುಡುಕಿದ್ದಾರೆ. ಸಲ್ಮಾನ್ ಖಾನ್, ಕತ್ರಿನಾ ಕೈಫ್ ಈ ಚಿತ್ರದಲ್ಲಿ ನಟಿಸಿದ್ದರು. ಟೈಗರ್ ಶ್ರಾಫ್ ಮತ್ತು ದಿಶಾ ಪಠಾಣಿ ಅಭಿನಯದ ಬಾಗಿ 2 ಸಿನಿಮಾ ಈ ವರ್ಷ ಹೆಚ್ಚು ಸದ್ದು ಮಾಡಿತ್ತು. ಅದರಂತೆ ಪಾಕಿಸ್ತಾನದಲ್ಲೂ ಈ ಸಿನಿಮಾ ಮೋಡಿ ಮಾಡಿದೆ. ಅಮೀರ್ ಖಾನ್, ಅಮಿತಾಬ್ ಬಚ್ಚನ್, ಕತ್ರಿನಾ ಕೈಫ್, ಫಾತಿಮಾ ಸನಾ ಅಭಿನಯಿಸಿದ್ದ ಥಗ್ಸ್ ಆಫ್ ಹಿಂದೂಸ್ತಾನ್ ಸಿನಿಮಾ ಭಾರಿ ನಿರೀಕ್ಷೆ ಹುಟ್ಟುಹಾಕಿತ್ತು. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿದ್ದ ಈ ಚಿತ್ರಕ್ಕೆ ಪ್ರೇಕ್ಷಕರು ಕೂಡ ನೋಯಿಂದರು. ಈ ಚಿತ್ರದ ಬಗ್ಗೆಯೂ ಪಾಕ್ ಅಭಿಮಾನಿಗಳು ಕುತೂಹಲವನ್ನು ಇಟ್ಟುಕೊಂಡಿದ್ದರು. ಊರ್ವಶಿ ರೌಟೆಲಾ, ಕರಣ್ ವಾಹಿ, ವಿವಾನ್ ಅಭಿನಯದ ಹೆಡ್ ಸ್ಟೋರಿ 4 ಸಿನಿಮಾ ಬಗ್ಗೆ ಪಾಕಿಸ್ತಾನದ ಜನರು ಸರ್ಚ್ ಮಾಡಿದ್ದಾರೆ. ವಿಶಾಲ್ ಪಾಂಡ್ಯ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದರು. ದೀಪಿಕಾ ಪಡುಕೋಣೆ, ರಣವೀರ್ ಸಿಂಗ್, ಶಾಹಿದ್ ಕಪೂರ್ ಅಭಿನಯಿಸಿದ್ದ ಐತಿಹಾಸಿಕ ಸಿನಿಮಾ ಪದ್ಮಾವತಿ ಚಿತ್ರದ ಬಗ್ಗೆಯೂ ಪಾಕ್ ಜನರು ಹುಡುಕಿದ್ದಾರೆ. ಸಂಜಯ್ ಲೀಲಾ ಬನ್ಸಾಲಿ ನಿರ್ದೇಶನ ಮಾಡಿದ್ದ ಈ ಸಿನಿಮಾ ವಿವಾದದಿಂದಲೇ ಹೆಚ್ಚು ಸುದ್ದಿ ಮಾಡಿತ್ತು.